ರಾಜ ನೀಂಕುತಿ ರಸೋ ಸಹ ಕೃಷ್ಣ ರಸಾಯನಂ ಪಿಬ ಪಿಬರೇ ರಾಮರಸಂ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೀಗೆ ಎಲ್ಲ ತತ್ವಜ್ಞಾನಿಗಳು ಪರಮಾತ್ಮನ ಸಾಂಗತ್ಯದ ಅನುಭವವನ್ನು ವೃಷ್ಟಾನ್ನ ಭೋಜನಕ್ಕೆ ಹೋಲಿಸಿದ್ದಾರೆ ನಾವು ಊಟ ಮಾಡುವಾಗ ಇದು ಇಷ್ಟ ಇದು ಬೇಡ ಇದು ಹಿಡಿಸದು ಎನ್ನುವ ಭೇದಗಳನ್ನು ಕಾಣುತ್ತೇವೆ ಆದರೆ ಪರಬ್ರಹ್ಮ ರಸವೆನ್ನುವುದು ಎಂತಹ ಭೋಜನವೆಂದರೆ ಇಲ್ಲಿ ತ್ಯಾಜ್ಯವೆಂಬುದೇ ಇಲ್ಲ ಸಕಲವು ಆನಂದಕರವೇ ಆದರೆ ಇದನ್ನು ಪಡೆಯುವುದು ಹೇಗೆ ಜಗತ್ತಿನಲ್ಲಿ ಭೇದವನ್ನು ಕಾಣುವುದು ನಮ್ಮ ಮನಸ್ಸು ಮತ್ತು ಬುದ್ಧಿಗಳು ಈ ಮಾನವ ದೇಹದೊಳಗೆ ಇಂದ್ರಿಯಗಳಿಂದ ಪ್ರಚೋದಿಸಲ್ಪಡುತ್ತಿರುವ ವಿಚಾರ ಆಲೋಚನೆಗಳಿದ್ದರೆ ಪರಮಾತ್ಮನ ಕಡೆ ಮನಸ್ಸು ನೆಡುವುದಾದರೂ ಹೇಗೆ ನಾನು ಈ ದೇಹವಲ್ಲ ಮನಸ್ಸು ಬುದ್ಧಿಯೂ ಅಲ್ಲ ನಾನು ಕೇವಲ ಆನಂದ ಸ್ವರೂಪ ಮಾತ್ರ ಎಂದು ಈ ಭೇದವನ್ನು ಮೆಟ್ಟಿ ನಿಂತರೆ ಜಗತ್ತನ್ನೇ ಗೆದ್ದ ರಾಜನ ಅನುಭವ ನಿನಗೂ ಆಗುತ್ತದೆ ಎಂದು ಪರಿಪೂರ್ಣ ಬದುಕಿನ ಸಾರ್ಥಕತೆಯನ್ನು ನಮಗೆ ಅರುಹಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ನಮಸ್ತೆ